ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯ ಪಾತ್ರ ಬಹುಮುಖ್ಯವಾಗಿದೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಗೌರವದಿಂದ ಬೀಳ್ಕೊಡುಗೆ ಸಮಾರಂಭ. ತಾಲೂಕಾಡಳಿತದಿಂದ ಅಧಿಕಾರಿಗಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು. ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ ಇವರಿಗೆ ರಕ್ತದಲ್ಲಿಯೇ ದೇಶಪ್ರೇಮ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಸ್ವಭಾವ ಇದ್ದು ಸಿರಹಟ್ಟಿ ಠಾಣೆಯಲ್ಲಿ ಪಿಎಸ್ಐ ಈರಣ್ಣ ರೆತ್ತಿಯವರು ಹುದ್ದೆಯಲ್ಲಿ ಇರುವವರೆಗೂ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಸೇವೆಯನ್ನ ಸಲ್ಲಿಸಿದ ದಕ್ಷ ಅಧಿಕಾರಿಯಾಗಿದ್ದಾರೆ ಎಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಹೇಳಿದರು. ಸಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕಳೆದ 15 ತಿಂಗಳುಗಳ ಕಾಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾಗಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಇತ್ತೀಚೆಗೆ ಲಕ್ಷ್ಮೇಶ್ವರಕ್ಕೆ ವರ್ಗಾವಣೆಗೊಂಡ ಪಿಎಸ್ಐ ಈರಣ್ಣ ರೀತಿಯವರಿಗೆ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ತಾಲೂಕಾಡಳಿತದಿಂದ ಸನ್ಮಾನಿಸಿ ಗೌರವದೊಂದಿಗೆ ಬೀಳ್ಕೊಡಲಾಯಿತು. ಪಟ್ಟಣದ ತಾಲೂಕಾ ಪಂಚಾಯತ್ನ ಕಾರ್ಯಾಲಯದಲ್ಲಿ ನಡೆದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರು ಮಾತನಾಡಿ, ತಾಲೂಕಿನಲ್ಲಿ ಆಡಳಿತ ಸರಾಗವಾಗಿ ನಡೆಯಬೇಕಾದರೆ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜಂಟಿಯಾಗಿ ಕಾರ್ಯ ಮಾಡಿದಾಗ ಮಾತ್ರ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ, ಅರಣ್ಯ ಇಲಾಖೆ ಅಧಿಕಾರಿ ರಾಮಪ್ಪ ಪೂಜಾರ್, ಕೌಶಿಕ ದಳವಾಯ್, ಸಿಡಿಪಿಒ ಮೃತ್ಯುಂಜನೆ ಗುಡ್ಡು ದಾನ್ವೇರಿ, ಸಮಾಜ ಕಲ್ಯಾಣ ಅಧಿಕಾರಿ ಶರಣಯ್ಯ ಕುಲಕರ್ಣಿ, ಬಸವರಾಜ್ ನಾಯ್ಕರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂತಹ ನಮ್ಮ ಟಿಒ ಅವರೇ, ನಮ್ಮ ನೆಚ್ಚಿನ ಪಿ ಎಸ್ ಐ ಅವರೇ, ಹಾಗೂ ಪ್ರೊಫೆಸರ್ ಮಾತಾಡಿದ ಎಲ್ಲ ಅಧಿಕಾರಿಯವರೇ, ಪತ್ರಿಕಾ ಮಾಧ್ಯಮದವರೇ, ಹಾಗೂ ನಮ್ಮ ಪಂಚಾಯತ್ನ ಎಲ್ಲ ನೌಕರ ವರ್ಗದವರೇ, ನಾವು ಈ ಒಂದು ಸಮಾರಂಭವನ್ನು ದಿನ ಹಿಂದೆಯೇ ಹಮ್ಮಿಕೊಳ್ಬೇಕಾಗಿತ್ತು ಮತ್ತು ಅವ್ರದ್ದು ಮತ್ತು ನಮ್ಮ ಕೆಲಸದ ಒತ್ತಡದ ನಡುವೆ ಇವತ್ತಿನ ದಿನ ನಾವು ಈ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ತಾಲೂಕಿನಲ್ಲಿ ಆಡಳಿತ ಮತ್ತು ಶಾಂತಿ ಸುವ್ಯವಸ್ಥೆ ಸರಾಗವಾಗಿ ನಡೀಬೇಕಪ್ಪ ಅಂತಂದ್ರೆ ಒಂದು ಪೊಲೀಸ್ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಇವೆರಡೂ ಕೂಡ ಉತ್ತಮವಾಗಿ ಕೈಜೋಡಿಸಿ ಕೆಲಸ ಮಾಡಿದ್ದೇ ಆದಲ್ಲಿ ಒಂದು ತಾಲೂಕಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಒಂದು ತಾಲೂಕಿನ ಆಡಳಿತ ಸರಾಗವಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಹೆಜ್ಜೆ ಮುಂದುವರೆದ್ರೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ನಾವು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಇಒ ಅವರು ಮತ್ತು ನಗರ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯವರು, ಈ ಒಂದು ನಾಲ್ಕು ಇಲಾಖೆಗಳು ಕೈ ಜೋಡಿಸಿದರೆ ಇಡೀ ತಾಲೂಕನ್ನು ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡು ಸರಾಗವಾಗಿ ಎಲ್ಲರಿಗೂ ಏನು ಸೇವೆ ಬೇಕು ಅಂತ ಒದಗಿಸಲಿಕ್ಕೆ ಸಾಧ್ಯ ಇದೆ. ಇರ್ತಕ್ಕಂತಹ ಎಲ್ಲ ಇಲಾಖೆಗಳು ಅವ್ರ ಲೈನ್ ಡಿಪಾರ್ಟ್ಮೆಂಟ್ ಆಗ್ತೈತಿ, ಅವ್ರದೇ ಆದಂತಹ ಒಂದು ವೇದಲ್ಲಿ ಅವ್ರ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಈ ಉಳಿದಂತಹ ನಾಲ್ಕು ಇಲಾಖೆಗಳಿಗೂ ಹೆಚ್ಚಿನ ಜವಾಬ್ದಾರಿ ಇರ್ತೈತಿ, ಗ್ರಾಮೀಣ ಭಾಗ ಆಗಿರ್ಬೋದು ನಗರ ಭಾಗ. ಅದಕ್ಕಿಂತ ಮುಂದುವರೆದು ನಾವು ಪೊಲೀಸರು ಈ ಇಬ್ಬರೂ ಕೂಡ ಒಂದು ಸದಾ ಸಂಬಂಧ ಇರಲೇ ಇಲ್ಲ ಅಂತಂದ್ರೆ ಅಹಿತಕರ ಘಟನೆಗಳಾಗಿರ್ಬೋದು, ತಾಲೂಕಿನಲ್ಲಿ ಏನಾದ್ರು ದುರ್ಘಟನೆಗಳಾಗಿರ್ಬೋದು, ಇಂಥವೆಲ್ಲಕ್ಕೂ ಅವಕಾಶ ಸಾಧ್ಯತೆ ಹೆಚ್ಚಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರೀತಿಯವರು ಭಾಳಷ್ಟು ಒಂದು ಅವ್ರ ಜೊತೆಗೆ ನಾವು ಒಂದು ವರ್ಷ ನಮ್ಮ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಂದ ತಕ್ಷಣ ನಾವು ಭಾಳಷ್ಟು ಒಂದು ಚಾಲೆಂಜಿಂಗ್ ಟಾಸ್ಕನ್ನು ನಾವು ಅದು ಎದುರು ನೋಡ್ತಾ ಇದ್ವಿ. ಯಾಕಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಇತ್ತು, ಆ ಒಂದು ಸಂದರ್ಭದಲ್ಲಿ ಪ್ರತಿ ದಿನ ಕೂಡ ನಾವು ಒಂದೊಂದು ಹೊಸ ಹೊಸ ಟಾಸ್ಕನ್ನು ನಾವು ಮಾಡ್ತಾ ಹೋಗ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ರೀತಿಯವರು ಭಾಳಷ್ಟು ಸಹಕಾರವನ್ನು ಈ ಒಂದು ಇಲೆಕ್ಷನ್ ಒಂದು ಸಂದರ್ಭದಲ್ಲಿ ನಮಗೆ ಎಲ್ಲ ನಮ್ಮ ಚುನಾವಣೆ ವಿಭಾಗಕ್ಕೆ ನೀಡಿದರು. ಅಂದಾಗ ಮಾತ್ರ ನಾವು ಸಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಎಲ್ಲಿಯೂ ಕೂಡ ನಮ್ಮ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ಆಗಿರ್ಬೋದು, ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೂರುಗಳಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲೂ ನಮ್ಮಲ್ಲಿ ತಾಲೂಕಿನಲ್ಲಿ ಆಗಲೇ ಇಲ್ಲ. ಅಂದರೆ ನಾವು ಒಟ್ಟಾರೆಯಾಗಿ ಕೋಆರ್ಡಿನೇಷನ್ದಿಂದ ಮುಂದಿನಿಂದ ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಏನು ಮಾಡಿದ್ವಿ ಆದರೆ ಈ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು